ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತು ಒಂದೊಳ್ಳೆ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ರಾಯರ ಪವಾಡ ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಮೊದಲ ಪವಾಡ ರಾಯರದ್ದು ಏನಾಗಿತ್ತು ಅನ್ನೋದನ್ನು ಹೇಳ್ತೀನಿ ಹಾಗೆ ನಾನು ಮಂತ್ರಾಲಯಕ್ಕೆ ಹೋದಾಗ ತುಂಬ ಪವಾಡಗಳ ಆಯ್ತು ಅದರಲ್ಲಿ ಇದು ಮೊದಲನೇ ಪವಾಡ ಅಂತಲೇ ಹೇಳ್ಬೋದು ಕೆಲವೊಂದು ಪವಾಡಗಳನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ರಾಯರ ವ್ರತಗಳನ್ನು ಮಾಡ್ತಾ ಇರ್ತೀರ ವ್ರತಗಳನ್ನು ಮಾಡಿದಾಗ ಈ ಒಂದು ಚಿಕ್ಕ ಕೆಲಸ ಮಾಡಿ ಖಂಡಿತ ನಿಮಗೆ ಯಶಸ್ಸು ಅನ್ನೋದು ಆದಷ್ಟು ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ಅದು ಏನು ಏನು ಮಾಡಬೇಕು ಅಂತ ಹೇಳ್ತೀನಿ ಕೆಲವರು ಕಮೆಂಟ್ ಹಾಕ್ತೀರಾ ನಾನು ಯಾವ ನಿಮ್ಮ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಯಾರೆಲ್ಲ ವೀಡಿಯೋ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದ್ದೀನಿ ಯಾರೆಲ್ಲ ಏನು ವ್ರತಗಳನ್ನು ಮಾಡಿದ್ದಾರೆ ಅಷ್ಟು ನಾನು ಮಾಡಿದ್ದೀನಿ ಆದರೆ ನನಗೆ ಏನೂ ಫಲ ಸಿಕ್ಕಿಲ್ಲ ಆದರೆ ನಾನು ಏನು ಮಾಡಲಿ ಹೇಳಿ ಮೇಡಮ್ ಅಂತ ಕಾಮೆಂಟ್ ಮಾಡಿದ್ರಿ ಖಂಡಿತ ನಿಮಗೆ ಅನುಕೂಲ ಆಗ್ಬೋದು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವಂಥ ಇನ್ಫಾರ್ಮೇಷನ್ ಯಾಕಂದರೆ ನಮ್ಮ ಅನ್ನೋದು ತುಂಬಾ ಇರುತ್ತೆ ಆ ಒಂದು ಪಾಪಕರ್ಮಗಳನ್ನು ಕಳೀಲಿಕ್ಕೆ ಅಂತಲೇ ರಾಯರು ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾರೆ ಇವರು ನಮ್ಮನ್ನು ಎಷ್ಟು ನಂಬಿದ್ದಾರೆ ಎಷ್ಟು ನಂಬಿಕೆ ಇಟ್ಟಿಲ್ಲ ಅನ್ನೋದನ್ನೆಲ್ಲ ಖಂಡಿತ ಪರೀಕ್ಷೆ ಮಾಡ್ತಾರೆ ರಾಯರನ್ನು ಒಂದು ಸಾರಿ ನಂಬಿದ ಮೇಲೆ ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅನ್ನುವ ಹಾಗೆ ಖಂಡಿತ ರಾಯರನ್ನ ನಂಬಿ ಇದುವರೆಗೂ ಯಾರೂ ಕೆಟ್ಟಿದ್ದಿಲ್ಲ ಸ್ನೇಹಿತರೆ ಹಾಗೆ ರಾಯರು ನನ್ನ ಜೀವನದಲ್ಲಿ ಮೊದಲನೇ ಪವಾಡ ಮಂತ್ರಾಲಯಕ್ಕೆ ಹೋದಾಗ ಯಾವ ರೀತಿ ಪವಾಡ ಮಾಡಿದ್ರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕೊಮೆಂಟ್ ಮೂಲಕ ಕೊಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ನಾವು ಮಂತ್ರಾಲಯಕ್ಕೆ ಹೊರಟ್ವಿ ಅದು ನಾವು ಹೋಗಿದಂಥದ್ದು ಮೊದಲನೇ ಬಾರಿ ನಾನು ಮಂತ್ರಾಲಯವನ್ನು ಯಾವತ್ತೂ ನೋಡಿ ಇರಲಿಲ್ಲ ಮಂತ್ರಾಲಯಕ್ಕೆ ಮೊದಲನೇ ಸರಿ ಭೇಟಿ ನೀಡಿದಾಗ ಅಲ್ಲಿ ಆಗಿದಂಥ ಮೊದಲ ಪವಾಡ ಏನಂತ ಹೇಳಿದ್ರೆ ಹೋದ್ವಿ ಮಾರ್ನಿಂಗು ಒಂದು ನೈನ್ ಓ ಎಲ್ಲ ಮಂತ್ರಾಲಯಕ್ಕೆ ಹೋದ್ವಿ ಹೋದಾಗ ನಾವೆಲ್ಲ ಫ್ರೆಶ್ ಆಫ್ ಆಗಿಬಿಟ್ಟು ರೂಮ್ ಸಿಕ್ತು ಸ್ನಾನ ಎಲ್ಲ ಮುಗಿಸಿ ದೇವರ ದರ್ಶನ ಮಾಡೋಣ ಅಂತ ಹೋದ್ವಿ ಅಲ್ಲಿ ಮಂಚಲಮ್ಮ ದೇವಿನ ದರ್ಶನ ಮಾಡಿಕೊಂಡು ರಾಯರನ್ನು ದರ್ಶನ ಮಾಡೋದಕ್ಕೆ ಅಂತ ಹೋದ್ವಿ ನಾವು ಹೋಗ್ತಾ ಇರುವಾಗ ಅಲ್ಲಿ ವಾಚ್ಮ್ಯಾನ್ಗಳಿರ್ತಾರೆ ಒಳಗಡೆ ಹೋದ್ವಿ ಇನ್ನೂ ಒಳಗಡೆ ರಾಯರಿಗೆ ಎಂಟ್ರಿ ಆಗಬೇಕಲ್ವಾ ಕ್ಯೂ ಅಲ್ಲಿ ನಿಂತ್ಕೊಳ್ತೀವಿ ಅಲ್ವಾ ಅಲ್ಲಿ ಎಂಟ್ರಿ ಆಗಬೇಕಾದ್ರೆ ವಾಚ್ಮ್ಯಾನು ರಾಯರನ್ನು ಡೈರೆಕ್ಟ್ ದರ್ಶನ ಮಾಡೋಕ್ಕೆ ಬಿಡ್ತಾರೆ ಗೊತ್ತಾ ಅಲ್ಲಿ ಟಿಕೆಟ್ ತೊಗೋಬೇಕಾ ಅಥವಾ ಮಾಮೂಲಿ ನಾರ್ಮಲಾಗೇ ಬಿಡ್ತಾರ ಏನನ್ನೋದು ಗೊತ್ತಿಲ್ಲ ನಾವು ಫಸ್ಟ್ ಸರಿ ರಾಯರನ್ನು ಭೇಟಿ ನೀಡಿದಾಗ ತುಂಬ ಹತ್ತಿರದಿಂದ ರಾಯರನ್ನು ನೋಡೋ ಒಂದು ಭಾಗ್ಯ ಸಿಕ್ತು ನಮಗೆ ಅಂತಲೇ ಹೇಳ್ಬೋದು ಅದು ಯಾಕೆ ಬಿಟ್ರು ವಾಚ್ಮ್ಯಾನ್ ಅವತ್ತು ಅನ್ನೋದು ಗೊತ್ತಿಲ್ಲ ನಮಗೆ ಕೆಲವರಿಗೆ ನಾರ್ಮಲ್ ಕ್ಯೂ ಇರುತ್ತೆ ಅದರಲ್ಲಿ ಸ್ಪೆಷಲ್ ಕ್ಯೂ ಇರುತ್ತೆ ಹಾಗೆ ರಾಯರನ್ನು ತುಂಬಾ ಹತ್ತಿರದಿಂದ ನೋಡುವಂಥ ಭಾಗ್ಯ ಕೆಲವರಿಗೆ ಮಾತ್ರ ಸಿಗುತ್ತೆ ಅದರಲ್ಲಿ ನಮಗೆ ಮಂತ್ರಾಲಯಕ್ಕೆ ಹೋದಾಗ ಮೊದಲ ಬಾರಿ ಆ ರೀತಿ ಅನುಭವ ಆಗಿದ್ದು ಇದೊಂದು ರೀತಿ ಪವಾಡ ಅಂತಲೇ ಅನ್ಕೊಳ್ಬಹುದು ಯಾರು ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾರೆ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಮೂರೂ ಜನರು ಇದೇ ಅವರು ವಾಚ್ಮನ್ ಕೂತಿದ್ರು ಹೀಗೆ ಹೋಗಿ ಅಂತ ಹೇಳಿದ್ರು ಅದೇ ಅವ್ರು ಹೇಳಿದಂಥ ಕ್ಯೂವಲ್ಲೇ ಹೋದ್ವಿ ನಮಗೆ ಡೈರೆಕ್ಟ್ ರಾಯರ ದರ್ಶನ ಆಯಿತು ಹೋದಾಗ ಮೈ ಎಲ್ಲ ರೋಮಾಂಚನ ಆಯಿತು ಕಣ್ಣಲ್ಲಿ ಏನಂತಾರೆ ಆನಂದ ಪಾಷ್ಪ ಅಂತಾರ ಕಣ್ ತುಂಬಿ ಬಂತು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾದ ಆ ಒಂದು ಅನುಭವ ರಾಯರನ್ನು ನೋಡಿದ್ದು ಮತ್ತೆ ಯಾವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಇನ್ಫಾರ್ಮೇಶನ್ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರ್ತೀರ ನಮಗೆ ಯಾವುದೇ ರೀತಿ ಫಲ ಸಿಗಲ್ಲ ಮೇಡಮ್ ಅದರ ಫಲ ಸಿಗಬೇಕಂದ್ರೆ ಏನು ಮಾಡಬೇಕು ಆದಷ್ಟು ಬೇಗ ನಾವು ಮಾಡಿದಂಥ ಪೂಜೆ ವ್ರತಗಳ ಫಲ ಸಿಗಬೇಕಂದ್ರೆ ಏನು ಮಾಡೋದು ಅಂತ ಹೇಳ್ತಿರ್ತೀರಲ್ವಾ ದಿನದಲ್ಲಿ ಒಂದು ಸಾರಿ ಅಥವಾ ಸಾಧ್ಯವಾದರೆ ನಿಮಗೆ ಬೆಳಗ್ಗೆ ಸಾಯಂಕಾಲ ವ್ರತ ಏನ್ ಮಾಡ್ತಿರ್ತೀರಾ ಏಳು ಗುರುವಾರ ರಾಯರ ವ್ರತ ಮಾಡ್ತಾ ಇರ್ತೀರಿ ಅಲ್ವಾ ಏಳು ಗುರುವಾರದ ವ್ರತ ಮುಗಿಯೋವರೆಗೂ ಅಂದರೆ ದಿನ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಅದು ಯಾವ ಒಂದು ಮಂತ್ರ ಅಂತ ಹೇಳಿದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಹೆಚ್ಚ ಭಜತಂ ಕಲ್ಪ ವೃಕ್ಷಾಯ ನಮತಂ ಕಾಮಧೇನವೇ ನಮಃ ಈ ಒಂದು ಈ ಒಂದು ಮಂತ್ರವನ್ನು ಪಠನೆ ಮಾಡುವಾಗ ಸ್ಫಟಿಕ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆ ಅಥವಾ ಕಮಲದ ಬೀಜದ ಮಾಲೆಗಳು ಬರುತ್ತೆ ಅಥವಾ ದೇವರಿಗೆ ಸಂಬಂಧಪಟ್ಟಂಥ ನೂರ ಎಂಟು ಮಣಿಗಳು ಇರುವಂಥ ಒಂದು ಮಾಲೆ ಬರುತ್ತೆ ಆ ಒಂದು ಮಾಲೆನ ಇಟ್ಕೊಂಡು ನೀವು ಈ ಒಂದು ಮಂತ್ರನ ನೀವು ಬೆಳಗ್ಗೆ ಸಾಯಂಕಾಲ ಪಠನೆ ಮಾಡೋದ್ರಿಂದ ಖಂಡಿತ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸುಲಭವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಏಳು ಗುರುವಾರಗಳು ಮಾಡೋಷ್ಟರಲ್ಲಿ ನೀವು ಒಂದು ವಾರ ಮಾಡಿ ನೋಡಿ ನಿಮ್ಮ ಮನಸ್ಸು ಹೇಗೆ ಪಾಸಿಟಿವ್ ಆಗುತ್ತೆ ಹಾಗೆ ಏಳು ಗುರುವಾರ ನಿಮ್ಮ ವ್ರತ ಮುಗಿಯುವಷ್ಟರಲ್ಲಿ ಇದು ನಿಮಗೆ ಸಂಪೂರ್ಣವಾಗಿ ಪ್ರತಿದಿನ ಮಾಡಲೇಬೇಕು ಪ್ರತಿದಿನ ಈ ಒಂದು ಮಂತ್ರನ ಪಠನೆ ಮಾಡಲೇಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದುಬಿಡುತ್ತೆ ಖಂಡಿತ ಈ ಒಂದು ನಾನು ಹೇಳಿದಂಥ ಒಂದು ಮಂತ್ರನ ನೀವು ಪಠನೆ ಮಾಡಿ ಸ್ನೇಹಿತರೆ ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ ಧನ್ಯವಾದಗಳು